ನಿಮ್ಗೆಲ್ಲ ಗೊತ್ತಲ್ವಾ, ನಮ್ಮ ಭೂಮಿ ಸೂರ್ಯನ ಸುತ್ತ ಸುತ್ತುತ್ತೆ ಅಂತ. ಆದ್ರೆ ನಮ್ಮ ಸೋಲಾರ್ ಸಿಸ್ಟಮ್ ಯಾವ್ದರ ಸುತ್ತ ಸುತ್ತುತ್ತೆ ಅಂತ ನಿಮ್ಗೆ ಗೊತ್ತಾ? ಈ ಕೆಲ ದಿನಗಳ ಹಿಂದೆ ಒಂದು ನ್ಯೂಸ್ ವೈರಲ್ ಆಗಿತ್ತು. ಅಂದ್ರೆ ಆಂಜಲಿನಾ ಜೋಲಿಯ ಫ್ಯಾನ್ ಒಬ್ಬರು ಅವರಂತೆ ಅಣಲು ಪ್ಲಾಸ್ಟಿಕ್ ಸರ್ಜರಿ ಮಾಡಿಸಿಕೊಂಡು ಈ ರೀತಿ ವಿಕಾರವ ಇದ್ದಾಳೆ ಅಂತ. ಆದ್ರೆ ಫ್ರೆಂಡ್ಸ್, ಈ ನ್ಯೂಸ್ ಸುಳ್ಳು. ಇದರ ಅಸಲಿ ಕಾರಣ ಏನು ಅಂತ ಈ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ನೋಡೋಣ ಬನ್ನಿ. ಇದೇ ರೀತಿಯ ಇನ್ನಷ್ಟು ಅಮೇಸಿಂಗ್ ಫ್ಯಾಕ್ಟ್ಸ್ ಬಗ್ಗೆ ಸಂಕ್ಷಿಪ್ತವಾಗಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಹಾಗಾದ್ರೆ ಲೆಟ್ಸ್ ಬಿಗಿನ್ ಅವರ್ ಎಪಿಸೋಡ್. ನೀವೆಲ್ಲರೂ ವಾಲ್ಮಾರ್ಟ್ ಕಂಪನಿ ಬಗ್ಗೆ ಹೇಳೇ ಇರ್ತೀರಾ. ಇದು ಪ್ರಪಂಚದ ನಂಬರ್ ಒನ್ ರಿಟೇಲರ್ ಕಂಪನಿ. ಪ್ರಪಂಚದ ಅತಿ ಹೆಚ್ಚು ಆದಾಯ ಇರೋದು ಕೂಡ ಇದೇನೆ. ಇದರ ಒಂದು ವರ್ಷದ ಆದಾಯ ಬರೋಬ್ಬರಿ $500 ಬಿಲಿಯನ್ ಇಂತಲೂ ಜಾಸ್ತಿ. ಇಲ್ಲಿ $1 ಬಿಲಿಯನ್ ಅಂದ್ರೆ 100 ಕೋಟಿ. ಇಷ್ಟೇ ಅಲ್ಲ, 2.2 ಮಿಲಿಯನ್ ಅಂದ್ರೆ 22 ಲಕ್ಷ ಎಂಪ್ಲಾಯೀಸ್ ನೊಂದಿಗೆ ಪ್ರಪಂಚದ ಅತಿ ದೊಡ್ಡ ಕಂಪನಿಯ ಇದೆ. ಇದನ್ನು ಸ್ಯಾಮ್ ವಾಲ್ಟನ್ ಅವರು 2 ಜುಲೈ 1962 ಅಮೆರಿಕದ ಈ ಪ್ಲೇಸ್ ಅಲ್ಲಿ ಸ್ಥಾಪನೆ ಮಾಡ್ತಾರೆ. ಈಗ ಇದರ ಸಂಪಾದನೆ ಒಂದು ನಿಮಿಷಕ್ಕೆ $70,000, ಒಂದು ಗಂಟೆಗೆ $4 ಮಿಲಿಯನ್, ಒಂದು ದಿನಕ್ಕೆ $100 ಮಿಲಿಯನ್, ಒಂದು ತಿಂಗಳಿಗೆ ಆವರೇಜ್ ಆಗಿ $300 ಮಿಲಿಯನ್ ಸಂಪಾದನೆ ಮಾಡುತ್ತೆ ಈ ವಾಲ್ಮಾರ್ಟ್ ಕಂಪನಿ. ಇಲ್ಲಿ $1 ಅಂದ್ರೆ 73 ರೂಪಾಯಿ, 1 ಮಿಲಿಯನ್ ಅಂದ್ರೆ 10 ಲಕ್ಷ. ಸೊ ನೀವೇ ಯೋಚನೆ ಮಾಡಿ, $300 ಮಿಲಿಯನ್ ಅಂದ್ರೆ ಎಷ್ಟು ಅಂತ. ಸೊ ನಾವೆಲ್ಲ ಇಲ್ಲಿ ತಿಂಗಳಿಗೆ 10,000 ಒಂದು ಕೆಲಸಕ್ಕೆ ಎಷ್ಟೊಂದು ಕಷ್ಟಪಡ್ತೀವಿ ಅಲ್ವಾ? ಯಾವತ್ತು ಅಷ್ಟೇ, ಹುಟ್ಟು ದರಿದ್ರವಾಗಿದ್ರು ಕೂಡ ಸಾವು ಚರಿತ್ರೆಯ ರೀತಿ ನಾವು ಬದುಕಬೇಕು ಅಲ್ವಾ? ಈ ಪ್ರಪಂಚ, ಈ ಭೂಮಿ, ನಾವು, ನೀವು ಎಲ್ಲರೂ ಒಂದು ವಿಸ್ಮಯ. ಈ ಭೂಮಿ ಮೇಲೆ ಎಷ್ಟೋ ಚಿತ್ರ ವಿಚಿತ್ರವಾದ ಜೀವಿಗಳು ಇವೆ. ಯಾಕಂದ್ರೆ ಲ್ಯಾಂಪ್ರೆ ಎಂಬ ಇದು ತುಂಬಾ ಡೇಂಜರಸ್ ಅನಿಮಲ್. ಇದರ ಸೈಂಟಿಫಿಕ್ ನೇಮ್ ಇಲ್ಲಿದೆ ನೋಡಿ. ಇದುವರೆಗೂ ವಿಜ್ಞಾನಿಗಳು ಇದರ 38 ಜಾತಿಗಳನ್ನು ಪತ್ತೆ ಹಚ್ಚಿದ್ದಾರೆ. ಇದು ಸುಮಾರು 5-40 ಇಂಚು ಉದ್ದ ಬೆಳೆಯುತ್ತೆ. ಇವು ಹೆಚ್ಚಾಗಿ ಮೆಡಿಟರೇನಿಯನ್, ನಾರ್ತ್ ಅಟ್ಲಾಂಟಿಕ್, ನಾರ್ತ್ ಈಸ್ಟ್ ನ ಕೋಸ್ಟಲ್ ಸಮುದ್ರ, ನೋವಾ ಸ್ಕೋಟಿಯಾ, ಸೌತರ್ನ್ ಗ್ರೀನ್ಲ್ಯಾಂಡ್, ಯುಎ, ಐರ್ಲೆಂಡ್, ಸ್ಕ್ಯಾಂಡಿನೇವಿಯಾದಲ್ಲಿ ಕಾಣಿಸುತ್ತೆ. ಅಲ್ಲದೆ ಈ ಲ್ಯಾಂಪ್ರೆಗಳು ಕೆಲವು ಲೇಸಲ್ಲೂ ಕೂಡ ಕಾಣಿಸುತ್ತೆ ಅಂತ ವಿಜ್ಞಾನಿಗಳು ಹೇಳ್ತಿದ್ದಾರೆ. ಇದರ ಇನ್ನೊಂದು ವಿಚಿತ್ರ ಏನು ಗೊತ್ತಾ? ಇದು ತನ್ನ ಬೇಟೆಯನ್ನು ತಿನ್ನೋದಿಲ್ವಂತೆ. ಕೇವಲ ಅದನ್ನು ಸಾಯಿಸಿ ಅದರ ರಕ್ತವನ್ನು ಮಾತ್ರ ಹೀರುತ್ತೆ. ನಿಮ್ಮಲ್ಲಿ ಯಾರಾದ್ರೂ ಫ್ಲೈಟ್ ಅಲ್ಲಿ ಟ್ರಾವೆಲ್ ಮಾಡಿದ್ರೆ ಟೇಬಲ್ ಟಾಪ್ ರನ್ವೇ ಬಗ್ಗೆ ಹೇಳೇ ಇರ್ತೀರಾ. ಈ ಟೇಬಲ್ ಟಾಪ್ ರನ್ವೇ ಅಂದ್ರೆ ಸುತ್ತಲೂ ಇರೋ ಪ್ಲೇಸ್ ಗಿಂತಲೂ ಈ ರನ್ವೇ ಎತ್ತರ ಇರುತ್ತೆ. ಸಾಮಾನ್ಯವಾಗಿ ಏರ್ಪೋರ್ಟ್ ಮತ್ತು ಏರ್ಪೋರ್ಟ್ ನ ರನ್ವೇ ಸಮನಾದ ಜಾಗದಲ್ಲಿ ಇರುತ್ತೆ, ಅಂದ್ರೆ ಫ್ಲಾಟ್ ಜಾಗದಲ್ಲಿ ಇರುತ್ತೆ. ಆದ್ರೆ ಕೆಲವು ಅನಿವಾರ್ಯ ಸ್ಥಿತಿಯಲ್ಲಿ, ಅನಿವಾರ್ಯ ಜಾಗದಲ್ಲಿ ಈ ರೀತಿಯ ಟೇಬಲ್ ಟಾಪ್ ರನ್ವೆಯನ್ನು ನಿರ್ಮಾಣ ಮಾಡ್ತಾರೆ. ಈ ರನ್ವೆ ಹೇಗಿರುತ್ತೆ ಅಂದ್ರೆ ನಮ್ಮ ಹಳ್ಳಿಗಳಲ್ಲಿ ಎರೆ ಏರಿಯ ರೀತಿ ಇರುತ್ತೆ. ಒಂದು ವಿಮಾನ ಲ್ಯಾಂಡ್ ಆಗುವಾಗ ಅದರ ಸ್ಪೀಡ್ ಸುಮಾರು 150-165 ಮೈಲ್ಸ್ ಪರ್ ಹವರ್, ಟೇಕ್ ಆಫ್ ಆಗುವಾಗ 160-180 ಮೈಲ್ಸ್ ಪರ್ ಹವರ್ ಇರುತ್ತೆ. ಸೊ ಇಷ್ಟೊಂದು ಸ್ಪೀಡ್ ಅಲ್ಲಿ ಲ್ಯಾಂಡಿಂಗ್ ಅಥವಾ ಟೇಕ್ ಆಫ್ ಮಾಡೋದು ತುಂಬಾ ಕಷ್ಟ ಅಲ್ವಾ? ಇದೇ ಕಾರಣ ಈ ಫ್ಲೈಟ್ ಈ ರೋಡ್ ಅಲ್ಲಿ ಸ್ವಲ್ಪ ದೂರ ಟ್ರಾವೆಲ್ ಮಾಡಿ ಟೇಕ್ ಆಫ್ ಆಗುತ್ತೆ, ಮತ್ತು ಲ್ಯಾಂಡ್ ಆದ್ಮೇಲೂ ಕೂಡ ಸ್ವಲ್ಪ ದೂರ ಟ್ರಾವೆಲ್ ಮಾಡಿ ಆಮೇಲೆ ನಿಲ್ಲುತ್ತೆ. ಈ ರೀತಿ ಟ್ರಾವೆಲ್ ಮಾಡೋ ಈ ಜಾಗವನ್ನು ರನ್ವೇ ಅಂತೀವಿ. ಫ್ರೆಂಡ್ಸ್, ಈ ವಿಡಿಯೋ ಕಂಟಿನ್ಯೂ ಮಾಡೋ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್. ಅದೇನಂದ್ರೆ, ನೀವಿನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಈ ವಿಡಿಯೋವನ್ನು ಸಾಧ್ಯವಾದಷ್ಟು ಶೇರ್ ಮಾಡಿ. ಯಾಕಂದ್ರೆ ನಿಮ್ಮ ಒಂದು ಶೇರ್ ಮತ್ತು ಸಬ್ಸ್ಕ್ರೈಬ್ ನನಗೆ ಇನ್ನಷ್ಟು ವಿಡಿಯೋಸ್ ಮಾಡೋಕ್ಕೆ ಮೋಟಿವೇಟ್ ಮಾಡುತ್ತೆ. ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಇದೊಂದು ಕಾಮನ್ ಫ್ಯಾಕ್ಟ್. ಅಂದ್ರೆ ನೀವೆಲ್ಲರೂ ಬೇಸಿಗೆಯಲ್ಲಿ ನೀರಿಗಾಗಿ ಮಡಿಕೆ ಯೂಸ್ ಮಾಡೇ ಇರ್ತೀರಾ ಅಲ್ವಾ? ಆದ್ರೆ ನಿಮ್ಗೆ ಗೊತ್ತಾ, ಹೊರಗೆ ಎಷ್ಟೇ ಬಿಸಿಲಿದ್ರು ಕೂಡ ಮಡಿಕೆಯಲ್ಲಿ ಮಾತ್ರ ಯಾಕೆ ನೀರು ಅಷ್ಟೊಂದು ಕೋಲ್ಡ್ ಇರುತ್ತೆ ಅಂತ? ಇದ್ರಲ್ಲಿರೋ ಮೆಥಡ್ ಸಿಂಪಲ್ ಆದ್ರೆ ತುಂಬಾ ಸ್ಮಾರ್ಟ್ ಆಗಿದೆ. ನಿಮ್ಗೆಲ್ಲ ಗೊತ್ತಲ್ವಾ, ಸೂರ್ಯನ ಬಿಸಿಲು ನೀರನ್ನು ಆವಿ ಮಾಡುತ್ತೆ ಅಂತ. ಈ ಮಣ್ಣಿನ ಮಡಿಕೆಯಲ್ಲಿ ಕಣ್ಣಿಗೆ ಕಾಣದಷ್ಟು ಸಣ್ಣ ರಂಧ್ರಗಳಿರುತ್ತೆ. ಆ ಸಣ್ಣ ರಂಧ್ರದಿಂದ ನೀರು ಆಚೆ ಬರುವಾಗ ಮಡಿಕೆಯ ಒಳಗಿನ ಹೀಟ್ ನ ಜೊತೆ ಆಚೆ ಬರುತ್ತೆ. ಈ ರೀತಿ ಸದಾ ನೀರು ಆಚೆ ಬರುವಾಗ ಹೀಟ್ ಒಳಗೆ ಹೋಗಲು ಜಾಗ ಕಡಿಮೆ ಇರುತ್ತೆ. ಇದೇ ಕಾರಣಕ್ಕೆ ಮಡಿಕೆ ಮೇಲೆ ತುಂಬಾ ಭದ್ರವಾಗಿ ಮುಚ್ಚುಳ ಮುಚ್ಚಿರ್ತಾರೆ. ಯಾಕಂದ್ರೆ ಹೀಟ್ ಒಳಗೆ ಹೋಗ್ಬಾರ್ದು ಅಂತ. ಸೊ ನೀವೇ ಹೇಳಿ, ನಮ್ಮ ವಿಜ್ಞಾನಿಗಳು ಗ್ರೇಟಾ ಅಥವಾ ನಮ್ಮ ಪೂರ್ವಿಕರು ಗ್ರೇಟಾ ಅಂತ? ಯಾಕಂದ್ರೆ ಟೆಕ್ನಾಲಜಿ ಇಲ್ಲದೆ ಇರೋ ಕಾಲದಲ್ಲಿ ಈ ರೀತಿಯ ವಿಭಿನ್ನ ಟೆಕ್ನಾಲಜಿ ನಮ್ಮ ಪೂರ್ವಿಕರಿಗೆ ಹೇಗೆ ಬಂದಿರಬಹುದು ಅಲ್ವಾ? ಈ ಫ್ಯಾಕ್ಟ್ ಸ್ವಲ್ಪ ವಿಚಿತ್ರವಾಗಿದೆ, ಆದ್ರೂ ಕೂಡ ಇದು ಸತ್ಯ. ಒಂದು ಸಸಿ ಬೆಳೆಯೋದಿಕ್ಕೆ ಸೂರ್ಯನ ಬಿಸಿಲು ಬಹುಮುಖ್ಯ ಅಲ್ವಾ? ಆದ್ರೆ ರಷ್ಯಾದ ಆರ್ಟಿಯಂ ಸಿಡೋರ್ಕಿನ್ ಎಂಬ 28 ವರ್ಷದ ಈ ವ್ಯಕ್ತಿಯ ಲಂಗ್ಸ್ ಅಲ್ಲಿ ಒಂದು ಸಸಿ ಹುಟ್ಟಿದೆ. ಮೊದಲಿಗೆ ಈತನ ಲಂಗ್ಸ್ ಅನ್ನು ಸ್ಕ್ಯಾನ್ ಮಾಡಿದ ವೈದ್ಯರು ಈತನಿಗೆ ಕ್ಯಾನ್ಸರ್ ಇರಬಹುದು ಅಂತ ಭಾವಿಸಿ ಆಪರೇಷನ್ ಮಾಡ್ತಾರೆ. ಆದ್ರೆ ಫೈರ್ ಟ್ರೀ ಬೀಜ ಇವರ ಲಂಗ್ಸ್ ಅಲ್ಲಿ ಸಸಿಯ ಇದೆ ಅಂತ ನಂತರ ಗೊತ್ತಾಗುತ್ತೆ. ಆದ್ರೆ ಬಿಸಿಲೇ ಇಲ್ಲದೆ ಇರೋ ಈ ಜಾಗದಲ್ಲಿ ಸಸಿ ಹೇಗೆ ಅನ್ನೋದು ಇಂದಿಗೂ ದೊಡ್ಡ ಮಿಸ್ಟರಿಯ ಇದೆ. ಬಟ್ ಇದೇ ಆಧಾರದಿಂದ ಬಿಸಿಲೇ ಇಲ್ಲದೆ ಸಸಿ ಬೆಳೆಯೋದು ಹೇಗೆ ಅಂತ ವಿಜ್ಞಾನಿಗಳು ರಿಸರ್ಚ್ ಮಾಡ್ತಿದ್ದಾರೆ. ಆದ್ರೂ ಇದು ಅನ್ಬಿಲೀವಬಲ್ ಅಲ್ವಾ?
ನಿಮ್ಗೆಲ್ಲ ಗೊತ್ತಲ್ವಾ, ಈ ನಮ್ಮ ಭೂಮಿ ಮೇಲೆ ಜೀವ ಇರೋದಕ್ಕೆ ಮುಖ್ಯ ಕಾರಣ ಈ ನಮ್ಮ ಸೂರ್ಯ. ನೋಡೋದಕ್ಕೆ ಬಹಳ ಚಿಕ್ಕದಾಗಿ ಎಲ್ಲೋ ಅಲರಲ್ಲಿ ಅಣಿಸೋ ಈ ಸೂರ್ಯ ನೀವು ಅಂದುಕೊಂಡಿರುವಷ್ಟು ಸುಲಭ ಇಲ್ಲ. ತನ್ನಲ್ಲಿ ಎಷ್ಟೋ ಕೋಟ್ಯಾಂತರ ರಹಸ್ಯಗಳನ್ನು ಒಳಗೊಂಡಿದೆ. ಸೊ ಈ ಸೂರ್ಯನಿಗೆ ಸಂಬಂಧಪಟ್ಟ ಮತ್ತು ಸೂರ್ಯನ ರಹಸ್ಯಗಳನ್ನು ಭೇದಿಸಲು ಹೊರಟ ಈ ಪಾರ್ಕರ್ ಸೋಲಾರ್ ಪ್ರೋಬ್ ಇನ್ ಡಿಟೇಲ್ ವಿಡಿಯೋ ನೀವಿನ್ನು ನೋಡಿಲ್ಲ ಅಂದ್ರೆ ನಾನು ಆಲ್ರೆಡಿ ಮಾಡಿರೋ ಈ ವಿಡಿಯೋವನ್ನು ಒಮ್ಮೆ ನೋಡಿ. ನಿಮ್ಗೆಲ್ಲ ಗೊತ್ತಿರೋ ರೀತಿ ಈ ಭೂಮಿ ಮೇಲೆ ಇರೋ ಪ್ರತಿಯೊಂದು ಜೀವಿಯು ಸಾವು ಉಚಿತ. ಆದ್ರೆ ನಿಮ್ಗೆ ಗೊತ್ತಾ, ವಿಜ್ಞಾನಿಗಳು ಹೇಳೋ ಪ್ರಕಾರ ಈ ಜೆಲ್ಲಿ ಫಿಶ್ ಗೆ ಸಾವೇ ಇಲ್ವಂತೆ. ಅಂದ್ರೆ ಇದನ್ನ ಯಾರಾದ್ರೂ ಅಥವಾ ಯಾವ್ದಾದ್ರೂ ಬೇರೆ ಜೀವಿ ಬೇಟೆ ಆಡಿದ್ರೆ ಮಾತ್ರ ಸಾಯುತ್ತೆ, ತನ್ನಷ್ಟೇ ತಾನೆ ಯಾವತ್ತು ಇದು ಸಾಯೋದಿಲ್ವಂತೆ. ಸೊ ಫ್ರೆಂಡ್ಸ್, ಒಂದ್ ವೇಳೆ ನಾವು ಈ ಭೂಮಿ ಮೇಲೆ ಶಾಶ್ವತವಾಗಿ ಸಾಯದೆ ಇದ್ರೆ ಏನಾಗುತ್ತೆ ಅಂತ ನೀವ್ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ಇದರ ಬಗ್ಗೆ ಕ್ಲಾರಿಟಿ ಬೇಕಾದ್ರೆ ನಾನು ಆಲ್ರೆಡಿ ಮಾಡಿರೋ ಈ ವಿಡಿಯೋವನ್ನು ಒಮ್ಮೆ ನೋಡಿ. ವಿಡಿಯೋದ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತು ಎಂಡ್ ಸ್ಕ್ರೀನ್ ಕಾಮೆಂಟ್ ಬಾಕ್ಸ್ ಅಲ್ಲಿ ಒಟ್ಟಿದ್ದೀನಿ. ಸೊ ಡೋಂಟ್ ಮಿಸ್ ಟು ವಾಚ್ ಇಟ್. ಈ ನಮ್ಮ ಸೋಲಾರ್ ಸಿಸ್ಟಮ್ ಅಲ್ಲಿ ಪ್ರತಿಯೊಂದು ಪ್ಲಾನೆಟ್ ಸೂರ್ಯನ ಸುತ್ತ ಆರ್ಬಿಟ್ ಆಗುತ್ತೆ ಅಂತ ನಿಮ್ಗೆಲ್ಲ ಗೊತ್ತಲ್ವಾ? ಆದ್ರೆ ನಿಮ್ಗೆ ಗೊತ್ತಾ, ನಮ್ಮ ಸೋಲಾರ್ ಸಿಸ್ಟಮ್ ಕೂಡ ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿಯಲ್ಲಿ ಆರ್ಬಿಟ್ ಆಗುತ್ತೆ. ನಿಮ್ಗೆ ನೆನಪಿರ್ಲಿ, ಸೂರ್ಯ ಆರ್ಬಿಟ್ ಆಗಲ್ಲ, ಸೂರ್ಯನ ಜೊತೆ ಸೋಲಾರ್ ಸಿಸ್ಟಮ್ ಮಾತ್ರ ಆರ್ಬಿಟ್ ಆಗುತ್ತೆ. ನಿಮ್ಗೆಲ್ಲ ಗೊತ್ತಾ, ನಮ್ಮ ಸೋಲಾರ್ ಸಿಸ್ಟಮ್ 230 ಕಿಲೋಮೀಟರ್ ಪರ್ ಸೆಕೆಂಡ್ ಅಂದ್ರೆ ಗಂಟೆಗೆ 828,000 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿಯ ಸೆಂಟರ್ ಅಲ್ಲಿ ಆರ್ಬಿಟ್ ಆಗ್ತಿದೆ. ಇಷ್ಟೊಂದು ಸ್ಪೀಡ್ ಅಲ್ಲಿ ಆರ್ಬಿಟ್ ಆಗ್ತಿದ್ರು ಕೂಡ ಒಂದು ಆರ್ಬಿಟ್ ಕಂಪ್ಲೀಟ್ ಮಾಡೋಕೆ ಬರೋಬ್ಬರಿ 225 ಮಿಲಿಯನ್ ಲೈಟ್ ಇಯರ್ಸ್ ಬೇಕು ಅಂತ ವಿಜ್ಞಾನಿಗಳು ಹೇಳ್ತಿದ್ದಾರೆ. ಈ ಒಂದು ಪೂರ್ತಿ ಆರ್ಬಿಟ್ ಅನ್ನು ಗ್ಯಾಲಕ್ಟಿಕ್ ಇಯರ್ ಅಥವಾ ಕಾಸ್ಮಿಕ್ ಇಯರ್ ಅಂತಾನು ಅರಿತಾರೆ. ನಮ್ಮಲ್ಲಿ ಯಾರಾದ್ರೂ ಸತ್ತರೆ ಏನ್ ಮಾಡ್ತೀವಿ? ಸತ್ತವರನ್ನ ಮಣ್ಣಲ್ಲಿ ಉಳ್ತೀವಿ ಅಥವಾ ಸುಡ್ತೀವಿ ಅಲ್ವಾ? ಆದ್ರೆ ಅಮೆರಿಕಾದಲ್ಲಿ ಸುಮಾರು 300 ಬಾಡಿಗಳನ್ನು -196°C ಟೆಂಪರೇಚರ್ ಅಲ್ಲಿ ಲಿಕ್ವಿಡ್ ನೈಟ್ರೋಜನ್ ಅಲ್ಲಿ ಸ್ಟೋರ್ ಮಾಡಿದ್ದಾರೆ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಟೆಕ್ನಾಲಜಿ ಇಂಪ್ರೂವ್ ಆದ್ರೆ ಸತ್ತವರನ್ನು ಬದುಕಿಸೋ ಟೆಕ್ನಾಲಜಿ ಕೂಡ ಬರ್ಬೋದು ಅಂತ ಭಾವಿಸಿ ಈ ರೀತಿ ಮಾಡ್ತಿದ್ದಾರೆ. ಇನ್ನು ಸಾವಿರಾರು ಜನ ಇದಕ್ಕೆ ಮೊದಲೇ ಅಡ್ವಾನ್ಸ್ಡ್ ಬುಕ್ಕಿಂಗ್ ಮಾಡಿಕೊಂಡಿದ್ದಾರೆ. ಇದನ್ನ ರಿಯೋ ಪ್ರಿಸರ್ವೇಶನ್ ಅಂತಾನು ಅರಿತಾರೆ. ಈ ರೀತಿ ಪೂರ್ತಿ ಬಾಡಿ ರಿಯೋ ಪ್ರಿಸರ್ವೇಶನ್ ಮಾಡ್ಬೇಕಂದ್ರೆ $2,00,000, ಬರೀ ತಲೆ ಮಾತ್ರ ರಿಯೋ ಪ್ರಿಸರ್ವೇಶನ್ ಮಾಡ್ಬೇಕಂದ್ರೆ $80,000 ಖರ್ಚಾಗುತ್ತೆ. ಆದ್ರೂ ಇದೊಂದು ವಿಚಿತ್ರ ಐಡಿಯಾ ಅನ್ನೋದು ನನ್ನ ಅಭಿಪ್ರಾಯ. ಯಾಕಂದ್ರೆ ಸತ್ತವರನ್ನು ಮತ್ತೆ ಬದುಕಿಸೋದು ಇಂಪಾಸಿಬಲ್. ಈ ವಿಚಿತ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿಗೆ ಕಾಮೆಂಟ್ ಅಲ್ಲಿ ತಿಳಿಸಿ. ಈ ಎಲ್ಲ ದಿನಗಳ ಹಿಂದೆ ಈ ಪೋಸ್ಟ್ ತುಂಬಾನೇ ವೈರಲ್ ಆಗಿತ್ತು. ನೀವು ಕೂಡ ಈ ಪೋಸ್ಟ್ ನೋಡೇ ಇರ್ತೀರಾ. ನಾನು ಕೂಡ ಇದರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ. ಆದ್ರೆ ಫ್ರೆಂಡ್ಸ್, ಈ ನ್ಯೂಸ್ ಎಲ್ಲ ಸುಳ್ಳು. ಬೈ ಮಿಸ್ಟೇಕ್ ನಾನು ನನ್ನ ವಿಡಿಯೋದಲ್ಲಿ ಇನ್ಫಾರ್ಮೇಶನ್ ಅನ್ನು ತಪ್ಪಾಗಿ ಹೇಳಿದ್ದೀನಿ. ಸೊ ಫ್ರೆಂಡ್ಸ್, ದಯವಿಟ್ಟು ಕ್ಷಮಿಸಿ. ಸೊ ಫ್ರೆಂಡ್ಸ್, ಇರಾನ್ ದೇಶದ ಕ್ಯಾಪಿಟಲ್ ಆದ ತೆಹರೇನ್ ನ ಈಕೆಯ ನಿಜವಾದ ಹೆಸರು ಫೇಟ್ಮೆ ಇಶ್ವಂದ್. ಆದ್ರೆ ಈಕೆ ತನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಚಿತ್ರ ವಿಚಿತ್ರವಾದ ಪೋಸ್ಟ್ ಮೂಲಕ ತುಂಬಾ ಫೇಮಸ್ ಕೂಡ ಆಗ್ತಾಳೆ. ಈಕೆಯ ಹೆಸರು ಬೇರೆ ಇದ್ರೂ ಕೂಡ ಇನ್ಸ್ಟಾಗ್ರಾಮ್ ಅಲ್ಲಿ ಸಹರ್ ತಬರ್ ಎಂಬ ಹೆಸರಿನಿಂದ ಫೇಮಸ್ ಆಗ್ತಾಳೆ. ಈಕೆ ಅಪ್ಲೋಡ್ ಮಾಡಿದ ಈ ಒಂದು ಫೋಟೋದಿಂದ ರಾತ್ರಿ ಇನ್ಸ್ಟಾಗ್ರಾಮ್ ಅಲ್ಲಿ 100,000 ಫಾಲೋವರ್ಸ್ ಕೂಡ ಈಕೆಗೆ ಬರ್ತಾರೆ. ಯಾಕಂದ್ರೆ ಆ ಪೋಸ್ಟ್ ಅಲ್ಲಿ ಸಹರ್ ತಬರ್ ಎಂಬ ಈಕೆ ಆಂಜಲಿನಾ ಜೋಲಿಯ ಫ್ಯಾನ್ ಆಗಿದ್ದು ಅವರಂತೆ ಅಣಲ್ಲು ಪ್ಲಾಸ್ಟಿಕ್ ಸರ್ಜರಿ ಮಾಡಿಸಿಕೊಂಡು ಈ ರೀತಿ ವಿಚಿತ್ರವಾಗಿದ್ದಾಳೆ ಅಂತ ಇತ್ತು. ಆದ್ರೆ ಫ್ರೆಂಡ್ಸ್, ಈಕೆ ತನ್ನ ಫೋಟೋವನ್ನು ಎಡಿಟ್ ಮಾಡಿ ಈ ರೀತಿ ಫೇಕ್ ನಿಂದ ಫೇಮಸ್ ಆಗಿದ್ದಾಳೆ. ಈಕೆಯ ಈ ರೀತಿಯ ತುಂಬಾ ಫೇಕ್ ನ್ಯೂಸ್ ಕಾರಣದಿಂದ ಈಕೆಯನ್ನು 5 ಅಕ್ಟೋಬರ್ 2019 ಇರಾನ್ ದೇಶದ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಈ ರೀತಿಯ ಫೇಕ್ ನ್ಯೂಸ್ ನಿಂದ ಅರೆಸ್ಟ್ ಮಾಡಿದ ಈಕೆಯನ್ನು ಪಬ್ಲಿಕ್ ಕರಪ್ಷನ್ ಅಡಿಯಲ್ಲಿ 10 ಜೈಲಿಗೆ ಹಾಕ್ತಾರೆ. ಆದ್ದರಿಂದ ಯಾವತ್ತು ಅಷ್ಟೇ ನಿಯತ್ತಾಗಿ ಬದುಕಬೇಕು ಅಲ್ವಾ? ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇದೇ ರೀತಿಯ ಇನ್ನಷ್ಟು ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನು ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಎಲ್ಲಾ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಸೊ ಸ್ಟೇ ಟ್ಯೂನ್ ಫಾರ್ ನೆಕ್ಸ್ಟ್ ವಿಡಿಯೋ.